ಈ ಬಿಸಿಲಲ್ಲಿ 7 ದಶಕಗಳಾಗಿದೆ ಸ್ವತಂತ್ರ ಬಂದು, ಹೀಗೆ ನಡಿಬೇಕಾದ ಕರ್ಮ ನಮ್ಗೆ ಯಾಕೆ ಬಂತ ಹೇಳಿ? 7 ದಶಕಗಳಿಂದ ನಮ್ಗೆ ಸ್ವಾತಂತ್ರ್ಯ ಕಂತು ಕೊಡೋಕ್ಕೆ ಉಪವಾಸ ಇದ್ರು, ನಾಯಕರಿದ್ರು, ಉಪವಾಸ ಮಾಡೋ ನಾಯಕರಿದ್ರು. ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸ ಮಾಡೋ ನಾಯಕರಿದ್ದಾರೆ. ಹಾಗಾಗಿ ನಾವು ಮತ್ತೆ ಸ್ವಾತಂತ್ರ್ಯವನ್ನು, ಪ್ರಜಾಪ್ರಭುತ್ವವನ್ನು, ನಮ್ಮ ಕನಸನ್ನು, ಅದನ್ನು ಸಾರ್ಥಕಗೊಳಿಸುವ ದಾರಿಯನ್ನು ನೋಡಿಕೊಳ್ಳಿಕ್ಕೆ ಇಲ್ಲಿದ್ದೇವೆ. ನಾನು ಮೊನ್ನೆ ಇವರ ಧರ್ಮಾಂಧತೆ ಹೇಗಿದೆ ಅನ್ನೋದಕ್ಕೆ, ನಮಗೆ ಧರ್ಮದ ಬಗ್ಗೆ ಏನು ಸಮಸ್ಯೆ ಇಲ್ಲರಿ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಧರ್ಮ ಆಚರಿಸ್ಕೋಬೇಕು. ನಾನು ಮೈಸೂರಿನಲ್ಲಿದ್ದೆ, ಹೈದರಾಬಾದ್ ಹೊರಟೆ. ನೋಡಿ ಮೂರ್ಖರು ಹೇಗಿದ್ದಾರೆ ಅಂತ. ಲಾಸ್ಟ್ ರೋಗ ಒಂದು ರೋಗ ಮುಂಚೆ ನಾನು ಕೂತಿದ್ದೀನಿ, ಹಿಂದೆ ಒಬ್ಬ ಕೂತ, ಅವನಿಗೆ ಹಿಂದೆ ಇನ್ನೊಬ್ಬರು ವಯಸ್ಸಾದವರು ಪಕ್ಕದಲ್ಲಿ ವೀಲ್ ಚೇರ್ನಲ್ಲಿ ಬಂದಿದ್ರು. ಅಮ್ಮ ಮುಂದೆ ಕೂತ್ಕೊಳ್ತೀರಾ ಅಂತ ಕೇಳ್ತಾ ಇದ್ದೆ. ಮುಗೀತು, ಫ್ಲೈಟ್ ಹೊರಡಬೇಕು. ದಿಢೀರಂತ ಅವನ ಫೋನಿಂದ ಒಂದು ಸೌಂಡ್ ಬರ್ತಾ ಇದೆ, ಜೈ ಶ್ರೀರಾಮ್ ಅಂತ. ಸರಿ ಇರಲಿ, ಅವನ ಭಾವ ಅವನ ಭಕ್ತಿ ಇರಲಿ, ಏನೋ ಒಂದು ಫೋನಲ್ಲಿ ಇಟ್ಕೊಂಡಿರ್ಬೇಕು ರಿಂಗ್ ಟೋನ್. ಇನ್ನೊಂದು 3-4 ಸಲ ಜೈ ಶ್ರೀರಾಮ್ ಇರಲಿ, ಪರವಾಗಿಲ್ಲ, ಅವನ ಭಕ್ತಿ ನಮಗೇನು ಇರಿಟೇಟ್ ಆಗಲ್ವಲ್ಲ. ಅದರಲ್ಲಿ ಫ್ಲೈಟ್ ಟೇಕ್ ಆಫ್ ಆಯಿತು, ಟೇಕ್ ಆಫ್ ಆದ್ಮೇಲೆ ಸಿಗ್ನಲ್ ಇರಬೇಕಾಗಿಲ್ವಲ್ಲ. ಮತ್ತೆರಡು ಸಲ ಜೈ ಶ್ರೀರಾಮ್ ಅಂತ ಅವನು ಫೋನ್. ಓ ಸಾಹೇಬರು ನಮ್ಮನ್ನು ಡಿಸ್ಟರ್ಬ್ ಮಾಡಕ್ಕೆ ಮಾಡ್ತಿದ್ದಾರೆ. ನಾನು ಸಹನೆಯಿಂದ ಇದ್ದೆ, ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ಇಳಿದೆ. ಇಳಿದು ಸ್ವಲ್ಪ ದೂರ ನಡಿಬೇಕು, ಅಲ್ಲೊಂದು ಎಸ್ಕಿಲೇಟರ್ ಅಂತ ಒಂದಿರುತ್ತೆ, ಮೆಟ್ಲು ಇಳಿತಿದ್ರೆ ಹಿಂದ್ಗಡೆ ನಿಂತಿದ್ದ, ಇನ್ನೊಂದು ಸಲ ಹಾಕ್ದ, ಸುಮ್ಮನಿದ್ದೆ. ಅವನಿಗೆ ತಡಕಾಗಲಿಲ್ಲ, ನಾನು ರಿಯಾಕ್ಟ್ ಮಾಡಲಿಲ್ವಲ್ಲ, ನಾನು ರಿಯಾಕ್ಟ್ ಮಾಡಿದ್ರೆ ತಾನೇ ಪ್ರಾಬ್ಲಮ್, ರಿಯಾಕ್ಟ್ ಮಾಡಿಲ್ಲ. ಅವನಿಗೆ ತಡ್ಕೊಳಕ್ಕಾಗದೆ ಯಾಕೆ ಸರ್ ಡಿಸ್ಟರ್ಬ್ ಆಗಲಿಲ್ವಾ ಅಂದ. ನಾನು ತಿರುಗಿ ಅವನು ಒಂದೇ ಒಂದು ಮಾತು ಹೇಳಿದೆ, ನೋಡಪ್ಪ ನಿಮ್ಮ ಧರ್ಮ ನಿಮ್ಮ ಶ್ರದ್ಧೆ, ನೀನು ಜೈ ಶ್ರೀರಾಮ್ ಅಂತಾದ್ರೂ ಹಾಕು, ನಾನೊಬ್ಬ ಮಂದ್ರ ಅಂತಾದರೂ ಹಾಕು, ನನಗೇನು ಸಮಸ್ಯೆ ಇಲ್ಲ. ಆದರೆ ನನ್ನನ್ನು ಕಿರಿಕಿರಿ ಮಾಡಲಿಕ್ಕೆ ಹಾಕ್ತೆ ಅಂತಿದೆಯಲ್ಲ, ಇದರಲ್ಲಿ ನಿಮ್ಮ ಶ್ರದ್ಧೆ ಇಲ್ಲ, ನಿಮ್ಮ ಸಮಸ್ಯೆ ಅಷ್ಟೇ, ನನಗೆ ಬೇರೇನಿಲ್ಲ. ಅಂಧ ಭಕ್ತರು ಹಿಂದೂಗಳಲ್ಲ, ಮುಸ್ಲಿಮರಾದರೂ ಕ್ರೈಸ್ತರಾದರೂ ಯಾವುದೇ ಧರ್ಮಕ್ಕೆ ಸೇರಿದ ಧರ್ಮದವರನ್ನು ನಂಬುವ ಬಗ್ಗೆ ನನಗೆ ಸಮಸ್ಯೆ ಇಲ್ಲ. ಎಲ್ಲ ಧರ್ಮಗಳಲ್ಲಿರುವ ಅಂಧಭಕ್ತರ ಬಗ್ಗೆನೇ ನನಗೆ ಸಮಸ್ಯೆ ಇರೋದು. ಯಾಕಂದರೆ ನಾನು ನಿರಂತರವಾದ ವಿರೋಧ ಪಕ್ಷ, ನಾನು ಒಬ್ಬ ಕಲಾವಿದ. ನಾನು ನೀವು ಯಾವ ಪಾರ್ಟಿನಿ ಅಂತಾರೆ, ನಾನು ಯಾವ ಪಾರ್ಟಿ ಇಲ್ಲ ಸರ್, ಜನರ ಪಕ್ಷ ನಾನು ಅಂತೀನಿ. ಕಲಾವಿದನಾಗಿ ಮಾತನಾಡುವುದು, ಮಾತನಾಡಬೇಕಾಗಿರುವುದು ನನ್ನ ಜವಾಬ್ದಾರಿ. ಯಾಕೆಂದರೆ ನಾನು ಈ ಎತ್ತರಕ್ಕೆ ಅಥವಾ ಈ ಥರದ ವೇದಿಕೆ ನನಗೆ ಸಿಕ್ಕಿರುವುದು ನನ್ನ ಪ್ರತಿಭೆಯಿಂದಲ್ಲ, ಎಲ್ಲ ಧರ್ಮದ ಎಲ್ಲ ಭಾಷೆಯ ಸಹೃದಯ ಪ್ರೀತಿಯಿಂದ ನನಗೆ ಸಿಕ್ಕಿದೆ. ಅಲ್ಲಿ ನನಗೆ ಅಹಂಕಾರ ಇಲ್ಲ. ನನ್ನಂಥ ಬಹಳ ದೊಡ್ಡ ದೊಡ್ಡ ನಟರುಗಳಿದ್ದಾರೆ, ಯಾರಿಗೂ ಸಿಗದೆ ನನಗೆ ಯಾಕೆ ಸಿಕ್ತು? ನನ್ನನ್ನು ಪ್ರೀತಿಸುವ, ನನ್ನನ್ನು ಇಷ್ಟಪಡುವ ಎಲ್ಲರೂ ಎಲ್ಲಕ್ಕೂ ಸೇರಿದವರು ಅವರು. ಸೊ ನಾನು ಎಲ್ಲರನ್ನ ಸಮಾನವಾಗಿ ಕಾಣಬೇಕು, ಮತ್ತು ಒಂದು ಸಮಸ್ಯೆ ಆದಾಗ ಬಂದು ನಿಲ್ಲಬೇಕು. ಅಲ್ಲ, ನೀವು ಯಾವ್ದಾದ್ರು ಒಂದು ಪಕ್ಷ ಸೇರಿದ್ರೆ, BJPನೋ ಕಾಂಗ್ರೆಸ್ನೋ ಸೇರಿದ್ರೆ ಎಲ್ಲೋ ಇರ್ತಿದ್ರಿ, ಯಾಕಿರ್ಬೇಕ್ರಿ? ಯಾಕಿರ್ಬೇಕು? ನಾನೇನು ಬಡವ ಅಲ್ಲ, ಜನರ ಶ್ರೀಮಂತಿಕೆ ನನ್ನ ಹತ್ರ ಇದೆ. ಕಳ್ಕೊಳ್ಳೋ ಅಷ್ಟು ಶ್ರೀಮಂತ, ನಿಮ್ಮ ಹಾಗೆ ಸೇರಿಸಿಡೋ ಅಷ್ಟು ಭಿಕ್ಷುಕ ಅಲ್ಲ ನಾನು. ಕಲಾವಿದ ಮಾತಾಡಬೇಕು, ಯಾಕಂದರೆ ಅವನು ಒಂದು ಸಮಾಜದ ಪ್ರತಿನಿಧಿ, ಒಂದು ಸಮಾಜದ ಮನಸ್ಸಾಕ್ಷಿ. ಅವನು ಒಬ್ಬ ಕಲಾವಿದ ಮೌನ ಆದರೆ ಒಂದು ಸಮಾಜ ಮೌನ ಆಗುತ್ತೆ, ಅದನ್ನು ಮಾಡಕ್ಕೆ ಬಿಡಬಾರ್ದು. ಅವನು ಅವನಿಗೆ ಒಂದು ವೇದಿಕೆಯನ್ನು ಕೊಟ್ಟಿರುವುದು ದನಿ ಇಲ್ಲದವರಿಗೆ ದನಿಯಾಗುವುದಕ್ಕೋಸ್ಕರ. ನಾನು ಆ ಕೆಲಸನ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಬಹಳ ಒಂದು ಮಾತಿದೆ,
ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ, ನಾನು ಆಗಾಗ ಹೇಳ್ತಿರ್ತೀನಿ ಮಾತನ್ನ, ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮಿದ್ರೂ ವಾಸಿ ಆಗ್ಬಿಡುತ್ತೆ, ಕೆಲವು ಸಲ ಡಾಕ್ಟರ್ ಬೇಕಾಗಿಲ್ಲ. ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ, ನಾವು ಸುಮ್ಮನಿದ್ದಷ್ಟು ಸಮಾಜದ ಗಾಯಗಳು ಹೆಚ್ಚಾಗುತ್ತವೆ. ಅದರಲ್ಲೂ ದನಿ ಇಲ್ಲದವರಿಗಾಗುವ ಗಾಯಗಳು, ಅಲ್ಪಸಂಖ್ಯಾತರಿಗಾಗುವ ಗಾಯಗಳು, ಪಕ್ಕದಲ್ಲಿ ತಳ್ಳಿರ್ತಾರಲ್ಲ ಅಂಥವರಿಗಾದ ಗಾಯಗಳು. ಯಾಕೆಂದ್ರೆ ನಮ್ಮ ಬೆರಳಿಗೆ ಏಟಾದರೆ, ನಮ್ಮ ಈ ಹೆಬ್ಬೆರಳನ್ನು ಕಡಿದರೆ ಅದು ನಮ್ಮ ನೋವು ಮಾತ್ರ, ಆದರೆ ಏಕಲವ್ಯನ ಬೆರಳನ್ನು ಕಡಿದರೆ ಅದು ಎಲ್ಲರ ನೋವಾಗಬೇಕು ಅಲ್ವೇ, ಅದು ಎಲ್ಲರ ನೋವಾಗಬೇಕು. ಏನ್ ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ ನೋಡಿ. ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ, ಎಂಥ ನಟ ನೋಡಿ, ಅವನು ಹೆಂಗೆ ಮಂದ ಮಾಡ್ತಾ ಇದ್ದಾನೆ ನೋಡಿ. ಈ ದೇಶನ ನೋಡ್ತಾ ಕೂತ್ಕೊಳ್ಳೋಣ ಬೇಡ್ರಿ ನಾವು. 2019 ಗುಹೆ ಸೇರ್ಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ. ಈ ಎಲೆಕ್ಷನ್ ಬಂತು, ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡು. ಅದು ಏನ್ ದೇಶದ 20ನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ? ಎಷ್ಟು ನಂಬಿಕೆ ಇಲ್ಲ ನೋಡಿ. ನಾನು ಹೇಳ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ತಿತ್ತು, ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದ್ರೆ ಅಲ್ಲಿ ತನಕ ತಗೊಂಡು ಹೋಗಾಯ್ತು ಈ ದೇಶವನ್ನು. ಮುಂದಿನ ಚುನಾವಣೆಗೆ ಚಂದ್ರನ್ನ ನಿಂತ್ಕೋತಾನೆ. ನನ್ ಯಾರ ಕೇಳಿದ್ರು ಸರ್ ಈಗ ಇಲ್ಲ, ರಾಜ್ಕುಮಾರು MGR NTR ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದ್ರೆ ಹೇಗಿರುತ್ತೆ ಅಂದ್ರು. ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ, ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ. ದಿನಕ್ಕೆ 5 ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಅನ್ರಿ? ಯಾರಪ್ಪ ದುಡ್ಡು? ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಮೊನ್ನೆ ಒಂದು 11 ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ. ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ 11 ನಡೀತು ಅಂತ ಅರ್ಥ. ಸಬ್ಕೆ ಸಾತ್ ಸಬ್ಕೆ ವಿಕಾಸ್ ಬಾಯೋ ಬೇನೋ ರಾಜನಾಥ್ ಬಾರಾ ಬಜೇಸೆ ಕರ್ಕಶವಾದ ಲೌಡ್ ಸ್ಕೀಪರ್ ನಿಜವಾಗ. ಆಮೇಲೆ ಏನೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಗಳನ್ನ ಮಾಡಿದ್ರು. ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ಲ ಈ ದೇಶದಲ್ಲಿ. ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸೋಕ್ಕೆ ಸಾಧ್ಯ ಇಲ್ಲ. ಮಣಿಪುರ 10 ರೀತಿದೆ, ಯಾವುದೋ ಒಂದು ಇದರಿಂದ ಬಂದ ಮನುಷ್ಯ ಯಾವುದೋ ಆಫ್ರಿಕಾಗೆಲ್ಲ ಹೋಗಿ ಬಂದು ಒಂದು ಟ್ವೀಟ್ ಮಾಡ್ದ ಮನುಷ್ಯ. ಆ ಮನುಷ್ಯ ನನ್ನನ್ನು ಕೇಳಿಸ್ಕೊಳ್ತಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಯಾಕಂದ್ರೆ ನಾನು ಅವನಿಗೆ ಟ್ವೀಟಿಗೆ ವಾಪಸ್ ಉತ್ತರ ಕೊಟ್ಟ ತಕ್ಷಣ ಅವನ ಟ್ವೀಟನ್ನು ಡಿಲೀಟ್ ಮಾಡ್ದ ಮನುಷ್ಯ. ಅವನೆಂಥ ಟ್ವೀಟ್ ಮಾಡ್ದ ಅಂದರೆ, ನಾನು ಅಲಹಾಬಾದ್ನಲ್ಲಿ 5 ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಇನಾಗ್ರೇಟ್ ಮಾಡ್ತಿದ್ದೀನಿ ಅಂದ. ಅದರಲ್ಲಿ ಒಂದಾದರೂ ಮಣಿಪುರಕ್ಕಿದೆಯಪ್ಪ ಅಂತ ಕೇಳಿದೆ, ಡಿಲೀಟ್ ಮಾಡ್ಬಿಟ್ಟ. ಅಂದರೆ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ. ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು RSS ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ. ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ. ಭಗತ್ ಸಿಂಗ್ ಅಂದ್ರೆ ಎದ್ದು ಒದ್ದು ಒದಗಿ ಎದೆ ಓದಿತ್ತು. ಇವರು ಪಟೇಲ್ರನ್ನ ಕಿಡ್ನ್ಯಾಪ್ ಮಾಡಿ ಪ್ರತಿಮೆ ಮಾಡಿ ಇಟ್ಬಿಟ್ಟಿದ್ದಾರೆ. ಬರಹ ಪರಿಹಾರಕ್ಕೆ ದುಡ್ಡು ಕೊಡಕ್ಕೆ 100 ಕೋಟಿ ಇರಲ್ಲ, 3,000 ಕೋಟಿಗೆ ಪ್ರತಿಮೆ. ಈಗ ಕೋಟಿ ಚೆನ್ನೈನ ಕಿಡ್ನ್ಯಾಪ್ ಮಾಡಕ್ ಬಂದ್ರು ರಾಮ ಲಕ್ಷ್ಮಣ ಅನ್ಕೊಂಡ್ರು. ಒಂದು ಬುದ್ಧಿ ಕಲಿಸಿದಿರಿ, ಒಳ್ಳೇದು. ಅವರವ್ರ ಭಾಷೆಯಲ್ಲಿ ಅವ್ರ ಜೊತೆ ಹಾಗೆ ಮಾತಾಡ್ಬೇಕು. ಮಾತೆತ್ತಿದ್ರೆ ಮಸೀದಿ, ರಾಮ ಮಂದಿರ, ಹಿಂದೂ ಮುಸ್ಲಿಂ. ನೋಡಿ, ಒಂದು ಕಾಲದಲ್ಲಿ ದಂಡೆತ್ತು ಬಂದ್ರು ರೀ, ಮುಸ್ಲಿಂ ರಾಜರು ಬಂದ್ರು, ಹಿಂದೂ ರಾಜರು ಬಂದ್ರು. ಆಗಿನ ಕಾಲದಲ್ಲಿ ದುಡ್ಡಿಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವ್ರು ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ, ಒಪ್ಕೊಳ್ಳೋಣ. 20ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲೂ ಅಲ್ಲಲ್ಲಿ ಒಂದು ಮಸೀದಿನ ಆಗಿದ್ರೆ ಒಂದು ಮಂದಿರ ಸಿಗಬಹುದಪ್ಪ. ಅದನ್ನಾಗಿದ್ರೆ ಕೆಳಗೊಬ್ಬ ಬುದ್ಧ ಸಿಗ್ಬೋದಲ್ವಾ? ಎಷ್ಟಾಗೀತಾ ಹೋಗ್ತೀರ್ರಿ? ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗರವನ್ನು ನೀವು ಅಗದ್ರೆ ಕೆಳಗೆ ಹರಪ್ಪ ಮೋಹಂಜೊದಾರೋ ಸಿಗಬಹುದು. ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ? ಏನು ಏನು ಮಾಡ್ತಿದ್ದೀರಿ ನೀವು? ಎಲ್ಲದಕ್ಕೂ ಧರ್ಮ ಕೇಸರಿ. ಹಂಗಂದ್ರೆ ಹಸಿರು ಇಷ್ಟ ಇಲ್ವಾ? ತರಕಾರಿ ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ, ಸೊಪ್ಪು ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ. ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು. ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ, ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳಿಬಿಡಿ, ಎತ್ತಿನ ಗಾಡಿಯಲ್ಲಿ ಓಡಾಡಿ ನೋಡೋಣ.
ಓಡಾಡ್ತೀರಾ? ಎಲೆಕ್ಟ್ರಿಸಿಟಿ ಕಂಡಿಡಿದವನು, ಒಂದು ರೋಗಕ್ಕೆ ಮದ್ದು ಕಂಡಿಡಿದವನು, ಯಾವನು ಅಮೆರಿಕಾದಲ್ಲಿ ಇರ್ತಾನೋ ಅವನು ಲಂಡನ್ ನಲ್ಲಿ ಇರ್ತಾನೆ, ಅವನ ಧರ್ಮ ಬೇರೆ ಅಂದ್ರೆ ತಿಂದೆ ಸಾಯ್ತೀರಾ? ಯಾವಾಗ ಹೋಗ್ತೀರಿ ಮುಂದೆ, ಎಲ್ಲಿಗೆ ಹೋಗ್ತಿದ್ರಿ? ಇವತ್ತು ಮಂದಿರ ಆಯಿತು, ಇವತ್ತು ಭೂಗತ ಆದ, ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ. ಇವ್ರಿಗೆ ಬೇರೆ ಕೆಲಸ ಅಲ್ಲ. ಈ ಸಲ ಗೆದ್ದರೆ ನಾಚಿಕೆಯ ಮಾನ ಮರ್ಯಾದೆ ಯಾವುದಿರಲ್ಲ, ಇನ್ನೂ ಟೂ ಮಚ್ ಆಗ್ಬಿಡ್ತಾನೆ ಮನುಷ್ಯ. ನಿಲ್ಲಿಸಬೇಕಾಗಿರೋದು ನಮ್ಮದು, ಒಂದೇ ಭಾಷೆ, ಒಂದೇ ರಾಷ್ಟ್ರ. ಯಾಕೆ ಬೇಕು ಒಂದೇ ಭಾಷೆ ನಿಮಗೆ? ನಾನು ಕೇಳಿದ್ನಪ್ಪ, ನೀನು ನನ್ನನ್ನು ಹಿಂದಿ ಯಾಕೆ ಕಲಿಯಕ್ಕೆ ಹೇಳ್ತಿದ್ಯಾ ಹೇಳು? ನನ್ನ ಕಷ್ಟ ನಿನ್ನ ಭಾಷೆಯಲ್ಲಿ ಹೇಳೋದು ನಿನಗೆ ಅರ್ಥ ಆಗುತ್ತೆ ಅನ್ನೋದಕ್ಕ, ಅಥವಾ ನಿನ್ನ ಜುಮ್ಲಾಗಳನ್ನು ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕ? ಕ್ಲಿಯರ್ ಆಗಿ ಹೇಳೋ ನನಗೆ, ಯಾಕೆ ಒಂದು ಭಾಷೆ? ನೀನು ನನ್ನನ್ನ ತಮಿಳು ಕನ್ನಡನೋ ಬೆಂಗಾಲಿನೋ ತುಳುನಾಡಿನವ್ರನ್ನ ಹಿಂದಿ ಕಲಿಯಕ್ಕೆ ಹೇಳ್ತಿರೋದು ಇನ್ನೊಂದು ಭಾಷೆ ನನಗೆ ಕಲಿಯಕ್ಕಲ್ಲ, ನಿನಗೆ ಹಿಂದಿ ಮಾತ್ರ ಗೊತ್ತು. ಅದಕ್ಕೆ ನಿಮ್ಮ ಸಮಸ್ಯೆ ಅದು, ನಿನಗೆ ಹಿಂದಿ ಮಾತ್ರ ಗೊತ್ತು, ನನಗೆ ಹಿಂದಿನೂ ಗೊತ್ತು. ಆದ್ದರಿಂದ ನಿನ್ನದೆಲ್ಲ ನಡೆಯಲ್ಲ ನನ್ನ ಹತ್ರ. ಇವ್ರು ನೋಡಿ, ಇವರು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಇವರು ಮಂಗಗಳು ತಿರುಗ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಆದಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ. ಹಿಂದೂ ರಾಷ್ಟ್ರ ಆದಮೇಲೆ ಮತ್ತೆ ಬ್ರಾಹ್ಮಣರು, ಕ್ಷತ್ರಿಯರು, ಇವರು ಹರಿಜನರು ಶುರು ಮಾಡ್ಕೊಳ್ತಾರೆ. ಅಷ್ಟೇ ಇವ್ರ ಕತೆ. ಇವರಿಗೆ ಬೇಕಾಗಿರೋದು ಅದು. ಇವರಿಗೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಇವರು ಅನ್ಎಜುಕೇಟೆಡ್ ಫೂಲ್ಸ್, ಫೇಕ್ ಡಿಗ್ರಿ ಇಟ್ಕೊಂಡು ಓಡಾಡ್ತಿರೋ ಅಂತಾನೆ. ಅವನಿಗೆ ಹೆಂಗೆ ಅರ್ಥ ಆಗಬೇಕು ವಿದ್ಯೆಯ ಮಹತ್ವವನ್ನು? ಬಡವರ ಹಸು ಹೆಂಗೆ ಅರ್ಥ ಆಗಬೇಕು? ನಮ್ಮ ಸರ್ಕಾರಿ ದುಡ್ಡಲ್ಲಿ ತಾನೆ ಓಡಾಡ್ತಿರೋದು ಅವನು. ಅವ್ನು ಮಶ್ರೂಮ್ ತಿನ್ನೋದು ನಮ್ಮ ದುಡ್ಡಿನಲ್ಲಿ, ದಿನಕ್ಕೆ 5 ಕಾಸ್ಟ್ಯೂಮ್ ಚೇಂಜ್ ಮಾಡೋದು ನಮ್ಮ ದುಡ್ಡಲ್ಲಿ, ಪ್ರಪಂಚ ಸುತ್ತೋದು ನಮ್ಮ ದುಡ್ಡಿನಲ್ಲಿ. ಆರಾಮಿದಾನ ಮನುಷ್ಯ. ನಾವು ಪ್ರಶ್ನಿಸಬೇಕಾಗಿದೆ, ಈ ಸಮಸ್ಯೆಗಳನ್ನು ಎತ್ತಿ ಎತ್ತಿ ಕೇಳಬೇಕಾಗಿದೆ. ಈಗ ಸುಮ್ಮನೆ ಇನ್ನು ಮಾತಾಡಿಕೊಂಡು ಕೂತ್ಕೊಂಡು ಅಭ್ಯಾಸ ಇಲ್ಲ. ಅವರು ಏನು ಮಾಡ್ತಾರೆ ಅಂದರೆ, ನಾವು ಒಂದು ನರೇಟಿವನ್ನು, ನಾವು ಒಂದು ಈ ಸಮಸ್ಯೆಯನ್ನು ಹೀಗೆ ನೋಡಬೇಕು ಅಂದರೆ ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ. ನೋಡಿ, ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ದಾಳಿ ಮಾಡಿದ್ರು ಒಂದು 4-5 ಜನ ಯುವಕರು, ಯುವಕ ಯುವತಿ ಒಂದು 6 ಜನ. ಅವರು ತೆಗೆದುಕೊಂಡ ನಿರ್ಧಾರ ತಪ್ಪು, ಒಪ್ಕೋಣ. ಆದರೆ ಇವರ ನರೇಟಿವ್ ಹೇಗಿರುತ್ತೆ ನೋಡಿ. ಒಂದು ಮಾಧ್ಯಮ ಇದೆ ನಮ್ಮ ದೇಶದಲ್ಲಿ, ಎಲ್ಲ ಮಾರ್ಕೊಂಡ್ಬಿಟ್ಟಿರೋ ಮಾಧ್ಯಮ. ಅವರು ಹೊರಗಡೆ ಒಂದು ಯೆಲ್ಲೋ ಕಲರ್ ಇಟ್ಕೊಂಡು, ಇದು ಎಲ್ಲಿಂದ ಬಂದಿರಬಹುದು, ಈ ಬಾಂಬನ್ನು ಹೇಗೆ ಯೂಸ್ ಮಾಡೋದು ಅಂತ ನಮ್ಮನ್ನು ದಾರಿ ತಪ್ಪಿಸ್ತಾರೆ. ಅದೊಂದು ವಿರೋಧ ಪಕ್ಷ ಇದೆ ನಮ್ಮ ದೇಶದಲ್ಲಿ, ಅದು BJPಯ ಸಂಸದ ಕೊಟ್ಟಿದ್ದಾನೆ. ಹಾಗಾದರೆ ಇನ್ನು ಪಾರ್ಲಿಮೆಂಟ್ಗೆ ಸೆಕ್ಯೂರಿಟಿ ಎಲ್ಲಿ ಅಂತ ಅವರು ಒಂದು ಕಡೆ ನರೇಟಿವ್ ತಗೊಂಡೋಗ್ತಾರೆ ಚರ್ಚೆಗೆ. ಆಡಳಿತ ಪಕ್ಷ ಇದೆಯಲ್ಲ, ಅವರಲ್ಲಿಯ ಒಬ್ಬ ಯುವಕ ತೃಣಮೂಲ ಒಬ್ಬ MPಯ ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದ ಅಂತ. ಆದರೆ ನಾವು ಒಂದು ನರೇಟಿವನ್ನು ಫಿಕ್ಸ್ ಮಾಡಬೇಕಾಗಿದೆ. ಯಾಕೆ ಹಾಗೆ ಮಾಡಿದ್ರು ಯುವಕರು? ನಿರುದ್ಯೋಗದ ಸಮಸ್ಯೆ ಕಡಿದು ಏನು ಹೇಳ್ತಾ ಇದ್ದಾರೆ ಯುವಕರು? ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ. ಮಣಿಪುರದಲ್ಲಿ ಬಲಾತ್ಕಾರದಿಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಮಣಿಪುರಕ್ಕೆ ಬರದೆ ಪ್ರೈಮ್ ಮಿನಿಸ್ಟರ್ ಕಾಣೆಯಾಗಿದ್ದಾರೆ ಅಂತ ಪೋಸ್ಟ್ ಹಿಡಿತಾ ಇದ್ದಾರೆ. ಆ ಸಮಸ್ಯೆಗಳಿಂದಾಗಿ ಅವರು ಈ ಥರ ಆಗಿದ್ದಾರೆ ಅನ್ನೋದ್ರ ನರೇಟಿವನ್ನು ಯಾರಾದರೂ ಡಿಸ್ಕಸ್ ಮಾಡ್ತಿದ್ದಾರೆ ಈ ದೇಶದಲ್ಲಿ? ನಾವು ಆ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಜನಜನ ಇವತ್ತು ನಾನು ಬಾಲ್ಯದಲ್ಲಿ ಮಂಗಳೂರಿಗೆ ಬಂದಾಗ ನನಗೆ ಹೀಗಾಗುತ್ತೆ ಮಂಗಳೂರು ನನ್ನ ತುಳುನಾಡು ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟು ಸುಂದರವಾಗಿತ್ತು ನಾನು 40 ವರ್ಷದಿಂದ ಬರುವಾಗ. ಇವತ್ತೇನಾಗಿದೆ ನನ್ನ ದಕ್ಷಿಣ ಭಾರತ, ದಕ್ಷಿಣ ಈ ತುಳುನಾಡಿಗೆ? ಎಷ್ಟು ಜನ ಯುವಕರು ಜೈಲಿನಲ್ಲಿ ಕುಳಿತಿದ್ದಾರೆ? ಯಾರಿಗೋಸ್ಕರ ಕುಳಿತಾ ಇದ್ದಾರೆ? ಇಬ್ಬರ ಮಧ್ಯೆ ಜಗಳ ತಗೊಂಡು ಒಬ್ಬನು ಸಾಯ್ತಾನೆ, ಒಬ್ಬನು ಜೈಲಿನಲ್ಲಿ ಇರ್ತಾನೆ. ಆದರೆ ಈ ಗಲಾಟೆಯನ್ನು ಮಾಡಿಸೋ ಒಬ್ಬ MLA MPಯ ಮಕ್ಕಳು ಜೈಲಿನಲ್ಲಿರೋದು ನೋಡಿದ್ದೀರಾ ನೀವು? ಈ ಥರದ ಗಲಭೆಗಳಲ್ಲಿ ಒಬ್ಬ MLA ಒಬ್ಬ MP ಒಬ್ಬ ನಾಯಕನ ಕಾರು ಜಖಮ್ ಆಗಿರೋದು ನೋಡಿದ್ದೀರಾ ನೀವು? ತಂದಿಟ್ಟು ತಮಾಷೆ ನೋಡೋದು. ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ. ಮಂಗಳೂರಿನಲ್ಲಿ ಎಷ್ಟು ಜನ ಯುವಕರು ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಯುವಕರು ಡಿಗ್ರಿ ತಗೊಂಡು ಬರ್ತಿದ್ದಾರೆ, ಎಷ್ಟು ಜನ ವಲಸೆ ಹೋಗ್ತಿದ್ದಾರೆ, ಆ ವಲಸೆಯನ್ನು ನಿಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ ಇವರು? ಇರೋ ಕೆಲಸನ ಕಿತ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಹೊರತು ಯುವಕರಿಗೆ ಧರ್ಮ ಅನ್ನೋ ಅಭಿಮಿಟ್ಟು
ಅವರನ್ನ ಮಂಗ ಮಾಡ್ತಿರೋದನ್ನು ಬಿಟ್ಟರೆ ಏನಾಗ್ತಾ ಇದೆ ನಮ್ಮಲ್ಲಿ? ಒಂದು ಶಾಲೆಯಲ್ಲಿ ಪ್ರತಿಯೊಂದರಲ್ಲೂ ರಾಜಕೀಯ, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಬೆಲೆ ಏರಿಕೆ ಸ್ವಾಮಿ, ಸುಮ್ಮನೆ ಕುಂತ್ಕೊಂಡು ಪೆಟ್ರೋಲ್ ಬೆಲೆ ಜಾಸ್ತಿ ಅಲ್ಲ, ಈ ಮಂಗಂದ್ರಿಗೆ ಈ ಅಂಧ ಭಕ್ತರಿಗೆ ಹೇಳ್ಬೇಕು. ಅವನೊಬ್ಬನು ಹೇಳ್ತಾ ಇದ್ದಾನೆ, ಮೋದಿ ಏನು ಹೇಳಿದ್ದಾರೆ, 10 ರೂಪಾಯಿ ಪೆಟ್ರೋಲ್ ಜಾಸ್ತಿ ತಾನೆ, ದೇಶಕ್ಕೋಸ್ಕರ 10 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ. ಅವನು ಹೇಳಿದೆ ಮಂಗ, ಲೀಟ್ರಿಗೆ 10 ರೂಪಾಯಿ ನಿನ್ ಜೇಬಿಂದ ಹೋಯ್ತು, ಅದಾದ್ಮೇಲೆ ನೀನು ದಿನಸಿ ಅಂಗಡಿಗೆ ಹೋದ್ರೆ ಸರ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ, ಅಕ್ಕಿ ಬೆಲೆ ಜಾಸ್ತಿ ಅಂತಾನೆ, ಅದನ್ನು ಕೊಡ್ತಿರೋದು ನೀನೇ ಕಣೋ. ನಿನ್ನ ಮಕ್ಕಳ ಶಾಲೆ ಹೋದ್ರೆ ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಟೀಚರ್ಸ್ಗಳ ಸಂಬಳ ಕಮ್ಮಿ ಜಾಸ್ತಿ ಮಾಡ್ತಿದ್ವಿ, ಅದನ್ನ ಟೀಚಿಂಗ್ ಸ್ಕೂಲ್ ಜಾಸ್ತಿ ಆಗಿದೆ ಸರ್ ಅಂತ, ಅದ್ರ ಬೆಲೆ ಕೊಡ್ತಿರೋದು ನೀನೇ ಕಣೋ. 10 ರೂಪಾಯಿ ಜಾಸ್ತಿ ಮಾಡಿದ್ರೆ 50 ರೂಪಾಯಿ ಕೊಡ್ತಿದ್ದೀನಿ ಅಂತ ತಲೆಗೆ ಇರ್ತಾ ಇಲ್ಲ ನಿಮಗೆ? ಏನು ಮಾಡಲಿ ನಿಮಗೆ? ದೇಶದಲ್ಲಿ ಯಾರಾದರೂ ರಾಮ ಮಂದಿರವನ್ನು ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ ಕೆಲಸ ಎಲ್ಲರೂ ಮಾಡಿದ್ದಾರೆ ಅಂದರೆ, ನೀವು ಇರೋದು ಬರೋದಕ್ಕೆ ಮುಂಚೆ ದೇವಸ್ಥಾನಗಳೇ ಇರಲಿಲ್ವಾ ದೇಶದಲ್ಲಿ? ಇರಲಿಲ್ವೇ ದೇಶದಲ್ಲಿ? ಯಾರು ನೋಡಿಕೊಂಡ್ರು? 3 ಕೋಟಿ ದೇವತೆಗಳಿರುವಂಥ ಭಾರತ ದೇಶ ಇದು, ನೋಡ್ಕೊಳ್ಳಿಲ್ವಾ? ಆರಾಮ್ತಾನೆ ಇದ್ವಿ ಯಾರು? ಅದು ಇನಾಗರೇಷನ್ ಅನ್ಕಂಪ್ಲೀಟೆಡ್. ಇತ್ತೀಚೆಗೆ ಬಹಳಷ್ಟು ಜನ ನನ್ನ BJP ಮಿತ್ರರಿದ್ದಾರೆ, ಅವ್ರು ಏನಾದ್ರ ಗೋಲ್ ಹೇಳ್ಕೊಳ್ತಾರೆ ಇಲ್ಲಿ, ಎಷ್ಟು ಕೋಟಿ ಕೊಟ್ಟಿದ್ದೀವಿ ರಾಮ ಮಂದಿರಕ್ಕೆ, ಅದು ಎಲ್ಲೋ ಇತ್ತು ನಮ್ಗೆ ಗೊತ್ತಿಲ್ಲ, ಬಟ್ ಹೊರಗಡೆ ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಮಾಡಿದಿರಿ ಆ ದುಡ್ಡನ್ನ? ರಾಮ ಮಂದಿರ ಕಲ್ನಲ್ಲಿ ಕಟ್ತಿದಾರಂತೆ, ಕೋಟ್ಯಾಂತರ ಇಟ್ಟಿಗೆ ಏನಾಯ್ತು? ಇಟ್ಟಿಗೆ ಇಲ್ಲಿ ಸ್ವಾಮಿ ಕೇಳಬಾರ್ದೆ ಪ್ರಶ್ನೆಗಳನ್ನ? ನಾವು ಈ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ, ಪ್ರತಿಯೊಂದನ್ನ ಕೇಳಬೇಕಾಗಿದೆ. ನಾವು ಮೆಜಾರಿಟಿ 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 ಎಲ್ಲ ಈ ದೇಶದಲ್ಲಿ ನಡೆಯಲ್ಲ, ಪ್ರಕೃತಿಗೆ ಮೆಜಾರಿಟಿ ಸರಿ ಅಲ್ಲ. ಮೆಜಾರಿಟಿನೇ ಆಗಬೇಕಾದ್ರೆ ಕಾಗೆ ರಾಷ್ಟ್ರೀಯ ಪಕ್ಷಿ ಆಗಬೇಕಿತ್ತು, ಹಸು ರಾಷ್ಟ್ರೀಯ ಪ್ರಾಣಿ ಆಗಬೇಕಿತ್ತು. ಯಾಕೆ ಹುಲಿ, ಯಾಕೆ ನವಿಲು? ಅದರ ವೈಶಿಷ್ಟ್ಯ ಇದೆ. ಪ್ರಜಾಪ್ರಭುತ್ವ ಅಂದರೆ ಒಂದು ಪಕ್ಷವನ್ನು ಕೆಳಗಿಳಿಸುವ ಅಥವಾ ಇನ್ನೊಂದು ಪಕ್ಷವನ್ನು ಮೇಲೇರಿಸುವ ಕ್ರಿಯೆ ಅಲ್ಲ. ಪ್ರಜಾಪ್ರಭುತ್ವವೆಂದರೆ ಹೊಸ ನಾಯಕನ ಹುಟ್ಟಿಗೆ ಕಾರಣವಾಗಬೇಕಾದ ಒಂದು ವ್ಯವಸ್ಥೆ. ನಾವು ಆ ಪಾರ್ಟಿ ಈ ಪಾರ್ಟಿನ ಕಬಡ್ಡಿ ಮ್ಯಾಚ್ ನೋಡೋದು ನಿಲ್ಲಿಸ್ಬೇಕು. ನಮ್ಮ ಪ್ರತಿನಿಧಿ ಯಾರು? ಅವನು ಆ ಪಕ್ಷದವನು ಈ ಪಕ್ಷದವನಲ್ಲ, ನಮಗೆ ಗೊತ್ತಿರೋನೇ. ಈ ಈ ಯಾಕಂದರೆ ಈ ಥರದ ಒಂದು ಪ್ರಕ್ರಿಯೆ, ಈ ಥರದ ಆಲೋಚನೆಯನ್ನು ನಾವು ಜನರೊಳಗೆ ತಗೊಳಕ್ಕಾಗ್ತದೆ. ಯಾಕಂದರೆ ಈ ಭಾರತ ದೇಶದಲ್ಲಿರುವ ಯಾವುದೇ ನಾಯಕನು ನಾಳಿನ ಭರವಸೆ ಅಲ್ಲ. ದೇಶ ಬದಲಾಗಬೇಕಾದ್ರೆ ನಾವು ಬದಲಾಗಬೇಕು. ನಾವು ಬದಲಾಗದಿದ್ದರೆ, ನಾವು ಪ್ರಶ್ನಿಸದಿದ್ದರೆ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕೋತಿಗಳ ಥರ ಜಿಗಿತ ನಮ್ಮನ್ನು ಹಿಂಗೆ ಮಾಡ್ತಾ ಹೋಗ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಅಧಿಕಾರ ನಡೆಸೋರ್ಗಲ್ಲ, ಆಳ್ವಿಕೆ ನಡೆಸೋರ್ಗಲ್ಲ, ಅವರಿಗೆ ಆಳ್ವಿಕೆ ಕೊಟ್ಟವರು ನಾವು. ಪವರ್ಫುಲ್ ಶಕ್ತಿ ನಮ್ಮಲ್ಲಿದೆ. ಲೋಕಸಭೆ ಚುನಾವಣೆ ಬರ್ತಾ ಇದೆ, ಮನೆ ಮನೆಗೆ ಪ್ರತಿಯೊಬ್ಬರಲ್ಲೂ. ಅವನನ್ನು ಹಂಗಸೋದು ಅವನನ್ನು ಹೀಯಾಳಿಸೋದು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈ ಪ್ರಜ್ಞೆಯನ್ನು ನೀವು ಈ ಬಿಸಿಲಲ್ಲಿ ನಡೆದ್ರಲ್ಲ, ಅದರಲ್ಲಿ ನನಗೆ ಒಂದು ದೊಡ್ಡ ನಂಬಿಕೆ ಇದೆ. ಆ ನಂಬಿಕೆಯನ್ನು ನೀವು ಕೊಟ್ಟಿದ್ದೀರಿ, ಯುವಕರು ಆ ನಂಬಿಕೆಯನ್ನು ಕೊಡ್ತಾರೆ. ಯಾಕಂದರೆ ಮುಂದಿನ ಬದುಕು ನಿಮ್ಮದು, ಯುವಕರದ್ದು. ಯಾವ ಕೆಲಸ ಮಾಡಿಲ್ಲ. ಮೊನ್ನೆ ಯಾರೋ ಕೇಳಿದ್ರು ಸರ್, ಮೋದಿ ಇಲ್ದಿದ್ರೆ ಬೇರೆ ಯಾರು ಅಂತ ಹೇಳಿ ಸರ್, ಮೋದಿ ಬಿಟ್ಟು ಬೇರೆ ಯಾರಾದರೂ ಓಕೆ ರೀ ಅಂದೆ ನಾನು. ಅವನು ಬಿಟ್ಟು ಬೇರೆ ಯಾರಾದರೂ ಓಕೆ ಸರಿ. ಅವನೇ ಅನ್ನೋ ಏನು ಮಾಡಿದ್ದಾನೆ, ಏನು ಕಿಸಿದು ಗುಡ್ಡೆ ಹಾಕಿದ್ದಾನೆ ನಮ್ಮ ದೇಶವನ್ನು ಅವನತಿಗೆ ತಳ್ಳೋದು ಬಿಟ್ಟರೆ. ಈಗ ಹೇಳ್ತಿದ್ರಲ್ಲ ಅವರು, ನಮ್ಮ ಇವತ್ತಿನ ಹಂಗರ್ ಇಂಡೆಕ್ಸ್ ಏನಾಗಿದೆ, ಅನ್ಎಂಪ್ಲಾಯ್ಮೆಂಟ್ ಏನಾಗಿದೆ, ಕಪ್ಪು ಹಣ ಮಾಯಾಗಿದೆಯಾ, ಎಲ್ಲರಿಗೂ ಉದ್ಯೋಗ ಕೊಟ್ಟಿದ್ದಾನ, ಹೆಂಗಸರು ಸುರಕ್ಷಿತವಾಗಿದ್ದಾರಾ, ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರಾ? ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಪ್ರೀತಿಸುವುದು, ಕಾಪಾಡುವುದು, ನೋಡುವುದು ಬಹುಸಂಖ್ಯಾತರ ಹೊಣೆ ಜವಾಬ್ದಾರಿ. ಅದು ಪ್ರಜಾಪ್ರಭುತ್ವ ಅಂದ್ರೆ ಮೆಜಾರಿಟಿ ಅಲ್ಲ. ಒಂದು ಕಾರ್ನಲ್ಲಿ 8 ಜನ ಹೋಗ್ತಾ ಇದ್ರೆ, 6 ಜನ ಹೋಗ್ತಾ ಇದ್ರೆ, ಒಂದು 4 ಜನ ಸೇರ್ಕೊಂಡು ಸ್ವಲ್ಪ ಜೋರಾಗಿ ಮ್ಯೂಸಿಕ್ ಹಾಕೋಣ ಅಂತಾರೆ. ಹಿಂದೆ ಉಳಿದು ಇಬ್ಬರು ಸರ್, ನಮ್ಮ ತಂದೆಯವ್ರಿಗೆ ಮೈಸರಿ ಇಲ್ಲ ಬೇಡ ಅಂದರೆ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ವೋಟಿಂಗ್ ಮಾಡೋಣ, 4 ಜನ ಲೌಡ್ ಮ್ಯೂಸಿಕ್ ಅಂದರು, ಹಾಕ್ಬಿಡ್ತೀರಾ? ಸೂಕ್ಷ್ಮತೆ ಇರಬೇಕು ಪ್ರಜಾಪ್ರಭುತ್ವದಲ್ಲಿ.
ಮೆಜಾರಿಟಿ ಮೈನಾರಿಟಿನ ನೋಡ್ಕೋಬೇಕು. ಇಲ್ಲಿಂದ ಅಲ್ಲಿಗೆ ಒಂದು ಮೆರವಣಿಗೆ ಹೋಗ್ತಿದೀವಿ ಅಂದರೆ ಹಿಂದೆ ನಿಧಾನಕ್ಕೆ ಬಿದ್ದಿದ್ದಾರೆ ಅಂದ್ರೆ ನಾವು ಮುಂದೆ ಹೋಗೋದಲ್ಲ, ಅವರನ್ನೂ ಕರ್ಕೊಂಡು ಹೋದ್ರೇನೆ ಮೆರವಣಿಗೆ. ಎಲ್ಲರೂ ಸೇರಿ ದಡ ಸೇರಿದ್ರೇನೆ ಮೆರವಣಿಗೆ. ಈ ಥರ ನೀವು ಹೋಗ್ತಾ ಇದ್ದೀರಿ, ನನ್ನನ್ನು ಕೇಳ್ತಾರೆ ನಿಮಗೆ ರಾಜಕಾರಣದ ಆಸೆ ಇಲ್ಲ, ಅಧಿಕಾರದ ಆಸೆ ಇಲ್ಲ, ಚೆನ್ನಾಗಿದ್ದೀರಿ, ಆದರೂ ಯಾಕೆ ಹೋಗ್ತಿದ್ದೀರಿ ಅಂತ. ನಾನು ಹೋಗಬೇಕ್ರಿ, ನನ್ನ ಜನ, ನನ್ನ ಸಮಾಜ, ನನ್ನನ್ನು ಪ್ರೀತಿಸುವ ಸಮಾಜ, ಇದು ಜವಾಬ್ದಾರಿ. ಚೆಗೋವೇರ ಹೇಳಿದಂತೆ, ಅವನ ದೇಶದ ಕ್ರಾಂತಿ ಆದ ಮೇಲೆ ಅಯ್ಯೋ ನನ್ನ ಕೆಲಸ ಮುಗೀತು ಅನ್ನಿಸ್ತದೆ, ಇಲ್ಲ ಪ್ರಪಂಚದ ಬೇರೆ ಮೂಲೆಯಲ್ಲಾದರೂ ಅನ್ಯಾಯ ನಡೀತಾರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂದಂತೆ. ನಮಗೆ ಬೇಕಾಗಿರುವ ಆ ಮಾನವೀಯ ತುಡಿತ, ಆ ಮಾನವ ಧರ್ಮ. ನಾವು ಸೌಮ್ಯವಾಗಿ, ಗಟ್ಟಿಯಾಗಿ, ಗಟ್ಟಿ ದನಿಯಲ್ಲಿ, ನಿರ್ಧಾರದಿಂದ, ದೃಢ ಸಂಕಲ್ಪದಿಂದ, ನಂಬಿಕೆಯನ್ನು ಕಳೆದುಕೊಳ್ಳದೆ ಈ ಪ್ರಶ್ನೆಗಳನ್ನು, ಬಡತನದ, ಹಸಿವಿನ, ಉದ್ಯೋಗದ, ಸಮಾನ ಬದುಕಿನ, ಯಾಕಂದರೆ ಪ್ರಜಾಪ್ರಭುತ್ವ ಅನ್ನೋದು ಪ್ರತಿಯೊಬ್ಬನೂ ನಾವೆಲ್ಲರೂ ಒಂದೇ ಎಂದು ಎನ್ನುವ ಭಾವನೆಯಿಂದ ದುಡಿಯುವ ಮತ್ತು ಬದುಕುವ ಸ್ವತಂತ್ರ ಕೊಡಬೇಕು. ಅದೇ ನಮ್ಮ ಸಂವಿಧಾನ. ಆ ಸಂವಿಧಾನ ಬದಲಾಯಿಸಕ್ಕೆ ಹೊರಟಿದ್ದಾರೆ ಇವರು, ಹಾಗೆಲ್ಲ ಬದಲಾಯಿಸಕ್ಕೆ ಬಿಡಲ್ಲ. ಅದು ನಮ್ಮ ಕನಸು, ಅದು ನಮ್ಮ ಕನಸು. ಹೀಗೇರಿ, ನಿಮ್ಮ ಜೊತೆ ಇರುವೆಂದು ನಾನಿರ್ತೇನೆ. ಅದು ನಾನು ನಿನಗೆ ಮಾಡುವ ಸಹಾಯ ಅಲ್ಲ, ನನ್ನ ಬದುಕಿಗೆ ನಾನು ಅರ್ಥ ಕಂಡುಕೊಳ್ತಾ ಇದ್ದೇನೆ. ನಾನು ಬದುಕಿರುವುದಕ್ಕೆ ಕಾರಣಗಳನ್ನು ಕಂಡುಕೊಳ್ತಿದ್ದೇನೆ. ಆ ಕಾರಣಗಳು ನಾನು ನಿಮ್ಮೊಂದಿಗೆ, ನಿಮ್ಮ ನಡುವೆ ನಿಂತು ನಿಮ್ಮ ದನಿಯಾದಾಗ ಮಾತ್ರ ನನ್ನ ಜೀವನ ಸಾರ್ಥಕ.